ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ತಿರುಪತಿ ಹಳ್ಳಿಯಲ್ಲಿ ಮುತ್ತುರಾಯ ಸ್ವಾಮಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಶಾಸಕ ಶಿವಲಿಂಗೇಗೌಡ ಸಂಸದ ಪ್ರಜ್ವಲ್ ರೇವಣ್ಣರವರ ಬಳಿ ಬಹಿರಂಗ ಸಭೆಯಲ್ಲಿ ಹೇಳಿಕೆ ನೀಡಿದ್ದಾರೆ. ನಾನು ಮುಂಜಾನೆ ಲಿಂಗ ಬಂದಿದ್ದೀನಿ ಅಂತ ಹೇಳಿ ಶಿವಲಿಂಗ ಒಳಗೆ ಜೈ ಅಂದ್ಬಿಟ್ರೆ ನಿನ್ ಮಗ್ಗಟ್ಟೋಗ್ಬಿಡ್ತಾ? ನಿಮ್ ಪಿ ಎ ಒಬ್ಬಿದ್ದಾನೆ, ಬೇಜಾರು ಮಾಡ್ಕೋಬೇಡಿ. ಅವನು ಈ ಒಂದು ಹತ್ತು ಹುಡುಗರು ಕಟ್ಕೊಂಡು ಎಲ್ಲಿ ಹೋದ್ರು ಹಿಂಗೆ ಕೂಗಿಸ್ತಾನೆ. ಯಾಕೆ ಆದ್ರೆ ನೀವೆಲ್ಲೋ ಇವತ್ತಿನ ಕೆಲವರು ಅಲ್ಲಿಂದ ಬಂದ್ರೆ ಕೂಗತ್ತೆ ಯಾಕಪ್ಪ ಬಿಡ್ತೀರಿ? ಇಲ್ಲಿ ಬಂದೇನ್ರಿ ಪ್ರಜ್ವಲ್ಲವರಿಗೆ ಎಂಟು ಸರಿ ಕೂಗಿದ್ದಲ್ಲಿ ಶಿವಲಿಂಗ ಅವ್ರದ್ದು ಅಂತ ಏನು ಒಂದ್ ಸರಿ ಅಂತ ಗೊಟ್ಟರು ಬಾರ್ದು. ಅಲ್ಲ ಹೇಳ್ದ ಅವನು ಇಲ್ಲೇನಲ್ಲ, ಇವ್ರಿಗೆ ಬಂದು ಹೇಳದ ಅಣ್ಣ ನಾನು ಮುಂಜಾನೆಯಿಂದ ಬಂದಿದ್ದೀನಿ ಅಂತ. ಅವತ್ತೊಂದಿನಲ್ಲಿ ಮುಂಜಾನೆ ಹಳ್ಳಿ ಚೌಡಿಕೊಪ್ಪಲ್ ಬಂದು ಮುಂದಿನ ಎಂ ಎಲ್ ಎ ಗಂಗಾಧರವರಿಗೆ ಅಂತ ನಾನು ಹೇಳಿದೆ. ಅವ್ನು ನಿಂತ್ಕೊಳ್ಳೋದಾದ್ರೆ ಏನ್ಲೆ ಹೂವಿನಾರ ಹಾಕಿ ಬಿಟ್ಬಿಟ್ಟು ಹೋಗ್ತೀನಪ್ಪ ನಿಂತ್ಕೊಳ್ಳಪ್ಪ. ಏನ್ಲೆ ಆಯ್ತಲ್ಲ, ಎಲ್ಲ ಪಕ್ಷ ಒಪ್ಕೊಂಡು ಕರ್ದಿದ್ದೀರ, ಎಲ್ಲ ಮಾಡಿದೀರ, ಈಗೆಲ್ಲ ಒಟ್ಟಿಗಿರೋ ಅಂತದ್ದು. ಈಗ ನಾನು ಒಳಗಡೆ ಬರಬೇಕಾದ್ರೆ ಶಿವಲಿಂಗ ಅಣ್ಣಕ್ಕೆ ಆದಿಲ್ಲ. ದಯವಿಟ್ಟು ತಾಳ್ಮೆ ಅಂತೀನಿ, ಶಿವಲಿಂಗ ಅಣ್ಣ ನಾನು ಬರ್ತಾರೆ ಅನ್ಕೊಂಡಿದ್ದೆ. ನಾನು ನಂತರ ಕಾಲ್ ಮಾಡಿ ಅವ್ರಿಗೆ ಬನ್ನಿ ಅಣ್ಣ ಅಂತ ಹೇಳಿ ನಾನು ಕರ್ಕೊಂಡು ಬಂದಿದ್ದೀನಿ. ಇವೆಲ್ಲ ಸುಮ್ಮನೆ ಎಲ್ಲೆಲ್ಲೋ ಗೊಂದಲ ಸೃಷ್ಟಿ ಮಾಡಿ ನಿಮ್ ನಿಮ್ಮಲ್ಲಿ ಗೊಂದಲ ಆಗಬಾರ್ದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವ ನಾಲ್ಕು ನಾಲ್ಕು ಕಡೆ ಇರ್ಬೋದು, ಬೇರೆ ಕಡೆ ಇರ್ಬೋದು, ಯಾರ ಎಲ್ಲರಿಗೂ ಇಬ್ಬರಿಗೂ ಸೇರಿಸ್ಬಿಟ್ಟು ಇವತ್ತು ಹೇಳ್ತಿದ್ದೆ. ದಯವಿಟ್ಟು ಪಕ್ಷವನ್ನು ಅಂತ ಕೆಲಸ ಮಾಡ್ಕೋಬೇಡಿ. ದಯವಿಟ್ಟು ತಾಳ್ಮೆಯಿಂದ ಇದ್ಕೊಂಡು ನಾಲ್ಕು ಜನ ಮಾತಾಡ್ತಾರೆ ಗೌರವಿಸಿ, ರಾಜಕೀಯ ನಮಗೆ ಬಿಡಿ. ವೇದಿಕೆ ಮೇಲೆ ಇರೋರಿಗೆ ಅರ್ಥ ಆಯ್ತಲ್ಲ, ನೀವು ನಿಮ್ ನಿಮ್ಮ ಅಡತಡೆಗಳಲ್ಲಿ ಇರೋದು ಕಲೀರಿ. ಹುಡುಗರವರೆಗೆ ಹೇಳ್ತಾ ಇದ್ದಾರೆ ಆಯ್ತಲ್ಲ, ಒಂದೇ ಥರ ರಾಜಕೀಯ ಇರೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ತಾರೆ. ಈಗ ಕುಮಾರ್ ಒಂದು ಎಲ್ಲರಿಗೂ ಸ್ವಾಗತ ಭಾಷಣ ಮಾಡಿಬಿಟ್ಟಣ, ನಂತರ ಹಿರಿಯರಿಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಿ, ಆಮೇಲೆ ನಾನು ಭಾಷಣ ಮಾಡ್ತೀನಿ.